ಸ್ನೇಹಿತರಿ, ಇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನ್ ವಿಶೇಷ? ಏನಿಲ್ಲ ಅವರೇ, ಇವತ್ತು ಸೂರತ್ನವ್ರದ್ದು ಹುಟ್ಟಪ್ಪ ಅಲ್ವಾ, ಅದಕ್ಕೋಸ್ಕರ ಖುಷಿಯಾಗಿದ್ದೀವಿ ಅಷ್ಟೇ. ಅಣ್ಣ ಇನ್ನೂ ಬರಲಿಲ್ವಲ್ಲ? ಇನ್ನ ಬಂದಿಲ್ಲ ಸೂರ್ಯ, ಇಷ್ಟೊತ್ತು ಬರ್ಬೇಕಾಗಿತ್ತು. ಏನು ಹೇಳಿಲ್ಲ, ಬೇಗ ಬರ್ತೀನಿ ಅಂತ ಹೇಳಿದ್ರು. ಯಾವಾಗ್ಲೂ ನಿಮ್ಮ ಅಣ್ಣ ಇದೇ ಲೇಟು. ಅದೇ ಅವರೇ, ಎಲ್ಲ ಗದ್ದೆ ಉಳ್ಳ ಕೊಟ್ಟ ಬಿಟ್ಟಿರ್ಬೇಕು ಅಂತದೆ. ಏನ್ ಮಾಡಕ್ಕಾಗುತ್ತೆ, ಅದೇ ಕೆಲ್ಸ ತಾನೆ. ಕರ್ಕ ಬರ್ಬೇಕು ತಾನೆ, ಚಿಕ್ಕ ಮಾಡ್ರಿನ ಕೆಲ್ಸ ಜಾಸ್ತಿ. ಏನ್ ಮಾಡ್ತೀರ, ಬರ್ತೀರ ತಗಳೆ? ಅತ್ತಿಗೆ ನೀವು ಸ್ವಲ್ಪ ಜೊತೆ ನಿಲ್ಕೊಳ್ಳಿ. ಯಾಕಪ್ಪ? ಹೇಳ್ತೀನಿ. ಹಾಗೆ ಈ ಅಣ್ಣನ ಮರೆಯಲ್ಲಿ ನೀನು ಸದಾ ಬೆಳಗ್ತಿರ್ಬೇಕು ಅನ್ನೋದೇ ನನ್ನ ಆಸೆ. ಬೆಳಗ್ತೀನತ್ತಿಗೆ ಬೆಳಗ್ತೇನೆ. ನಿಮ್ಮ ಪ್ರೀತಿಯ ಕೈ ತುತ್ತು ತಿಂದು ಬೆಳೆದ ದೇಹ ಸದಾ ನಿಮ್ಮ ಸೇವೆಗೆ ಮುಡುಪಾಗಿರ್ತೀನಿ. ಅಣ್ಣ, ನಾನು ಮಲೆಕಾಯಿ ಮಗನಾಗಿದ್ದರು ನನಗೆ ಭೇದ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಬೆಳೆಸಿದ್ದೀರಿ. ನಿಜವಾಗಲು ನೀವು ಮನುಷ್ಯನಲ್ಲಣ್ಣ, ನನ್ನ ಪಾಲಿನ ದೇವರು. ನಾನ್ ಬೇರೆ ನೀನ್ ಬೇರೆ ಅಂತ ಭೇದ ಭಾವ ಮಾಡಿದ್ರೆ ನಾನು ನರಕ ಸೇರ್ತಿದ್ದೆ ಕಣ. ನಾವೆಲ್ಲ ಒಂದೇ ಅಂತ ನೋಡಿದ್ರೆ ನಾನು ನರಕ ಸೇರ್ತಿದ್ದೆ ಕಣ. ಒಟ್ಟಿನಲ್ಲಿ ಈ ಅಣ್ಣನ ಅರಮನೆ ಅಂದ್ರೆ ಒಂದು ಜೇನಿನ ಗೂಡಿದ್ದ ಹಾಗೆ. ಈ ಜೇನಿನ ಗೂಡಿಗೆ ತಲುಪಿದಂತೆ ನಾವು ನೋಡ್ಕೋಬೇಕಣ್ಣ. ನಿಜ ಅಣ್ಣ, ನಮ್ಮ ಸುಖ ಸಂಸಾರದಲ್ಲಿ ಉಳಿಯಿಂದಲೇ ಯಾವ್ದು ಅಡ್ಡ ಬಂದರೆ ಅವನು ರುಂಡವನ್ನು ಚೆಂದಾಗಿ ಅವನ ದೇಹದ ಅಂಗಗಳನ್ನು ಕತ್ತರಿಸಿ ನಾಯಿನರಿಗೆ ಹಾಕ್ತೀನಿ. ಸೂರ್ಯ, ನಿನ್ನ ಧೈರ್ಯ ನಾ ಮೆಚ್ಚಬೇಕಾದೆ. ಅರ್ಜುನ್ ಬಾಪ ಇಲ್ಲಿ ನೋಡು, ನನ್ನೊಂದು ಮಾತು ನಡ್ಸ್ಕೊಡ್ತೀಯ? ಹೇಳಿ, ಏನ್ ನಡ್ಸ್ಕೊಡ್ತೀನಿ ನೋಡು. ಈ ಮನೆ ಮೇಲೆ ಯಾರ ದುಷ್ಟರ್ ಕಂಡು ಬೀಳುತ್ತೋ ಏನೋ, ಯಾವಾಗ ಅಪಾಯ ಕಾದಿದೆಯೋ ಹೇಳೋದಿಕ್ಕಾಗಲ್ಲ. ಎಂತ ಅಪಾಯ ಬಂದ್ರು ಈ ಮನೆಯ ನೀನ್ ಕಾಪಾಡ್ತೀನಿ ಅಂತ ನನ್ನ ಮಾತು ಕೊಡು. ಮಾತು ಓದ್ತೀನಿ. ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನಮ್ಮ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದವು ನನ್ನ ತಲೆಯ ಮೇಲೆ ಇರಬೇಕಾದರೆ ಈ ಅಣ್ಣನ ಅರಮನೆಗೆ ಕೆಟ್ಟದನ್ನು ಬಯಸುವ ಎದೆಯನ್ನು ಸೇರಿ ಅವರ ಅರುಂಡವನ್ನು ಚೆಂಡಾಡಿ ನಿಮ್ಮಿಬ್ಬರ ಪಾದಕ್ಕೆ ತಂದು ಒಪ್ಪಿಸ್ತೇನೆ. ಇದು ಅನ್ನ ಕೊಡುವ ಭೂಮಿ ತಾಯಿಯ ಮೇಲಾಣೆ. ನೋಡುದ್ರಿ, ನನ್ನ ಜನ್ಮ ಸಾರ್ಥಕ ಆಯ್ತು, ನನಗೆ ಇವಾಗ ಸಂತೋಷ ಆಯ್ತು. ಇವಳು ಯಾರು ಅಂತ ಹೇಳಿ ಇಲ್ವಲ್ಲ ಸೌಂದರ್ಯ? ಇವಳು ಕಾಂಚನ ಅಂತ. ಇವಳಿಗೆ ತಂದೆ ತಾಯಿ ಯಾರು ಇಲ್ಲ. ನಾನು ಅರ್ಜುನ್ ಇಬ್ರು ತೋಳಗಡೆಯಿಂದ ಬರ್ಬೇಕಾದ್ರೆ ಆ ರಾಜನ ಮೇಲೆ ಬಲಾತ್ಕಾರ ಮಾಡ್ತಿದ್ದ. ಆ ರಾಜನ ಒತ್ತೋಡಿಸಿ ಇವಳನ್ನ ನಮ್ಮನೆಗೆ ಕರ್ಕೊಂಡ್ ಕಡೆ. ಇದ್ ಮುಂದೆ ಇವಳು ನಮ್ಮನೇಲಿ ಇರ್ತಲೆ ಕಣೆ. ಹಾಗೆ ಆಗ್ಲಿ ಕಾಂಚನ, ಇದು ನಿನ್ನ ಮನೆ ಅಂತ ನೀನು ಸಂತೋಷವಾಗಿ ಈ ಮನೇಲಿ ನಗ್ನಂತ ಇರಮ್ಮ. ಏನವರ ಇದು ಅಲ್ಲ, ಹಿಂಗೆ ಮಾತಾಡ್ಕ ನಿಂತ್ಕೊಂಡ್ಬಿಡ್ತೀರಾ ಅಥವಾ ಕೇಕ್ ಕಟ್ ಮಾಡಿ ಎಲ್ಲರ ಆನಂದದಿಂದ ಇರ್ಬೇಕು ಅಂತ ಅನ್ಸ್ತಿಲ್ವಾ? ನಡಿಯಪ್ಪ ಬನ್ನಿ, ಇದೇ ಖುಷಿಲಿ ಕೇಕ್ ಕಟ್ ಮಾಡ್ಸೋಣ. ಒಳಗಿನಿಂದ
ಸಂತೋಷದಲ್ಲಿ ಈ ಅಣ್ಣನ ಅರಮನೆಯಲ್ಲಿ ಎಲ್ಲರೂ ಹಾಡಿ ಕುಣಿದು ಸಂತೋಷ ಪಡೋಣ. ಅಲ್ಲ
ವಯಸ್ಸಿ ಬಂದರು ಮೈದಾರ ಇದ್ದಾರೆ ಅವರು ಕೂಡ ಮದುವೆ ಮಾಡೋವರೆಗೂ ಸುಮ್ಮನೆ ಇಲ್ಲಿ ಆಮೇಲೆ ಇದೆ ನಿಮ್ ಚೆಲ್ಲಾಟ ಎಲ್ಲ ಚೆಲ್ಲಾಟ ಎಲ್ಲ ಚಿನ್ನ ಇದು ಲಾಟ ಆಕಾಶದಲ್ಲಿ ಹಾರೋಣ ಅಕ್ಕಿಯಂತೆ ತೇಲೋಣ ಇದು ಬಿಟ್ಟರೆ ಇನ್ನೇನು ಇಲ್ಲ ಭಾಗ್ಯವೇ ಆನಂದ ಆನಂದ ಆನಂದವೇ
ಸಂಡು ಬೇಕು ಅಂದ್ರೆ ಸಂಡು ಐತೆ ಬಹಳ ಸಸ್ತೆಯ ಆಗ್ತಾವು. ಅರೆ ಅಲ್ಲ, ಈ ಊರಾಗ ತಿರುಗಿ ತಿರುಗಿ ನಂಬಿಕೆ ಬಹಳ ಸುಸ್ತಾಗೆ ಆಗ್ತಾವ. ನಂಬಿಕೆ ವ್ಯಾಪಾರನು ನಹಿ ಕಾನೂನು ನಹಿ. ನಂಬಿಕೆ 20 ರೂಪಾಯಿಗೆ ವ್ಯಾಪಾರ ಆಗಿದ್ರೆ ಚಕ್ಕಿ ಹೋಟ್ಲಾಗೆ ದೋಯಿ ಇಡ್ಲಿಗೆ ಕಾವಾ ಹೇ. ನಂಬಿಕೆ ಕಾವಾ ನಹಿ ವ್ಯಾಪಾರ. ಟಮಾಟೊ ರೀ ಟಮಾಟೊ, ಟಮಾಟೊ ರೀ ಟಮಾಟೊ. ಏನೇ ಹೇಳ್ರಿ, ಟಮಾಟೆ ತರೋಣ ಅಂತ ಹೋಗ್ತಾ ಇದ್ದೆ, ಹೆಂಗೋ ಯಾರ ರೋಡ ಸಾಬಣ್ಣ ನಿಂತವನೆ ಹೆಂಗೆ ಅಂತ ನೋಡ್ಬಿಟ್ಟು ಒಂದೇ ಸಲ ಹಾಕ್ಸ್ಕೊಬಿಡಮ್ಮ. ಸಾಬಣ್ಣ ಹೆಂಗ್ ಕಿಲೋ ನಿನ್ ಟಮಾಟ? ಅರೆ ಚಕ್ರಿ, ನಮ್ದಿಕ್ಕೆ ದೊಡ್ಡ ಟೈಪ್ ಮಾಲ್ ಐತಿ. ಹೌದಾ? ಏಕ್ ಬಡಾ ಸೈ, ಏಕ್ ಚಟಾ ಸೈ. ನಮ್ದಿಕ್ಕೆ ನಿಂದ ತೆಗೆದು ತೋರ್ಸ್ಬಿಟ್ರೆ ಹೆಂಗದೆ ಅಂತ ಎರಡು ಕಣ್ಣಿಂದ ನೋಡ್ಕೊಬಿಡುವೆ. ನಂಬಿಕೆ ತೋರಿಸ್ತಾವು, ನಿಂಬಿಕೆ ನೋಡ್ತಾವು. ನಾವ್ ನೋಡಕ್ಕೆ ಬಂದಿದೀವಂತೆ. ಲಡ್ಕಿ ದೋ ಬಡಾ ಸೈ, ದೋ ಚೋಟಾ ಸೈ. 1 kg 20 rupees, 1 kg 10 rupees. ನಿಂಬಿಕೆ ಯಾವ್ದು ಬೇಕು? ನಂಬಿಕೆ ಕೈಗಿಟ್ರೆ ನೋಡ್ಬಿಟ್ಟು ಹೇಳ್ತೀವಲ್ಲ. ಏನೋ ಕಾಸಿ, ನಿನ್ನವ ಎರಡವ ಹಿಡ್ಕೊಂಡು ಅಮ್ಮಕ್ತಾ ಇದ್ರೆ ತಮ್ಮಟ್ಟೆ ನನ್ಗೆ ಕೈಗೆ ಮೆತ್ ಮೆತ್ತಗ್ ಸಿಗ್ತವಲ್ಲ ಸಾಬಣ್ಣ. ನಮ್ದಿಕ್ಕೆ ವ್ಯಾಪಾರ ಮಾಡುವಾಗ ನಿಮ್ದಿಕ್ಕೆ ಹುಡುಗಿರು ನಮ್ಮನ್ನ ಮುಟ್ಟಿ ಇಚ್ಕಿ ಇಚ್ಕಿ ಎಚ್ಚೆ ಮಾಡ್ಬಿಟ್ಟಾವು ಸಾರು. ಜಾಸ್ತಿ ಇಚ್ಕಕ್ ಹೋಗ್ಬಿಟ್ಟದ, ಆಮೇಲೆ ಒಳಗಿರೋದೆಲ್ಲ ಪಚ್ಕೊಂಡು ಇದ್ರೊಳಗಿರ ರಸ ಹೊರಗ್ ಬಂದ್ಬಿಡ್ತದೆ ಎಂದೆ. ಕಸಿಮ್ ವ್ಯಾಪಾರ ಮಾಡ್ತೀನಿ ಅದಿರ್ಲಿ ಅಂದಾಗೆ ನಿನ್ ಹೆಸರೇನು? ಚೆನ್ನವ ಅಂತ ಪ್ರೀತಿಯಿಂದ ಜನ ನನ್ನ ಚೆನ್ನಿ ಚೆನ್ನಿ ಅಂತ ಕರೀತಾರೆ. ಲಡ್ಕಿ ತುಮಾರ ನಾಮ ಬಹುತ್ ಅಚ್ಚಾ ಹೇ. ನಿಂದು ಅಷ್ಟೇ, ನಾಮ ಬಹುತ್ ಅಚ್ಚಾ ಹೇ. ನಿಮ್ದು ಮಾತಿಗೆ ಬಹಳ ಏನ್ ಬಹಳ ಆಯ್ತಾಯ್ತಾ? ಖುಷಿಗೆ ಆಯ್ತು, ಖುಷಿಗೆ ಆಯ್ತಾಯ್ತಾ? ಯಾಕಂದ್ರೆ ನಮ್ದು ನಾವ್ ಬಹಳ ಅಚ್ಚ ಅಂತ ಹೇಳಿ ನೀವು ಅಷ್ಟೊಂದ್ ಹರ್ಗೆಟ ಹೋಯ್ತಾ ನಿನ್ ಹೆಸರು. ಅಯ್ಯೋ ಹೋಗ್ಲಿ ಬಿಡು ಕಾಸಿಮ್, ಅಂದಾಗೆ ಹಣ್ಣಿನ ರೇಟ್ ನ ಸ್ವಲ್ಪ ಕಡಿಮೆ ಮಾಡ್ಕೋ. ಕಮ್ಮಿಗೆ ಹಾಕೊಡ್ತಾವು ತಗಲಿ ಚೆನ್ನಿ ಒಂದ್ ಅಕ್ಕ. ಓ ವಾ, ಯಾವನೇ ನೀನು ಅಂದ್ರೆ ನನ್ನೇ ಅಕ್ಕ ಅಂತ ಕರಿತಾ ಇದ್ದೇನೆ ಯಾಕೆ? ಹೆಂಗೈತಾ ಮೈಗೆ? ಅಲ್ಲ ಅಲ್ಲ, ನಂಬಿಕೆ ಏನಂದ್ರಿ ಅಂತ ನಿಮ್ದಿಕ್ಕೆ ಇಷ್ಟು ಸಿಟ್ಕಾಗ್ತಾವ ಮತ್ತೆ? ಅಲ್ಲ ಕಣಯ್ಯ, ಈಗ ತಾನೆ 16 ತುಂಬಿ 17 ವಯಸ್ಸಿಗೆ ಕಾಲಿಟ್ಟು ಜಂಪ್ ಮಾಡಿದ್ದೀನಿ ಅಂತ ನಳ್ಳಿ ಪ್ರೀತಿಯಿಂದ ಚೆನ್ನಿ ಅಂತ ಕರೆಯೋದ್ ಬಿಟ್ಬಿಟ್ಟು ಅಕ್ಕ ತಂಗಿ ಅಂತ ಕರಿತಾ ಇದ್ದೀನ ಯಾಕೆ? ಹೆಂಗೈತೆ ಮೈಗೆ? ಅಚ್ಚಾ ಚೆನ್ನಿ ಚೆನ್ನಿ ತಾಯಿ. ನಿಮ್ದಿಕ್ಕೆ ನಿಮ್ದಿಕ್ಕೆ ನಮ್ದಿಕ್ಕೆ ಸಾಧಿ ಗೀದಿ ಆಗೈತಾ? ಯಾಕೆ ನೀನ್ ಮಾಡ್ಕೊಂಡ್ಯ ಬಂದು? ಅರೆ ಅಲ್ಲ, ಈ ಹುಡುಗಿಗೂ ನೈ ಸಾಧಿ, ನಮ್ದಿಕ್ಕೂ ನೈ ಸಾಧಿ, ಇಬ್ಬರದಿಕ್ಕೆ ಜೋಡಿ ಮಾಡ್ಬಿಟ್ರೆ ನಿಮ್ದಿಕ್ಕೆ ಸಲಾಮ್ಗೆ ಬೋತಾವು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಆಯ್ತು, ಏನು ಇಲ್ಲ ಚೆನ್ನಿ, ನಮ್ದು ನಿಮ್ದು ಜೋಡಿ ಸೇರಿ ಒಂದಕ್ಕೆ ಗಾನಕ್ಕೆ ಬುಲಾವ್ ಅಂತ ಯೋಚನೆ ಮಾಡ್ತಾವು. ಏನೇ ಹೇಳ್ರಿ, ಊರೂರ ಟಮಾಟೆ ಹಣ್ಣು ಮಾರ್ಕ ಬರೋದು ಮೊದ್ಲೆ ಜನ ಎಲ್ಲ ಹಚ್ಕಿ ಪುಚ್ಕಿ ಎಲ್ಲ ಅಪ್ಪಚ್ಚಿ ಮಾಡ್ಬಿಟ್ಟವ್ರೆ. ಇವ್ನು ಮಾರ್ಕೊಂಡು ನಾನು ಏನ್ ಪ್ರಯೋಜನ ಉಂಡನ್ ಕಾಣೆ ಇವನ ಹತ್ರ. ನಾನು ಹೋಗ್ಲಿ ಬಿಡಿ, ಏನೋ ಬರ್ಗೆಟ್ ನಾಯಿ ಹಿಂದೆ ಬಿದ್ದ್ಬಿಟ್ಟದೆ, ಮದುವೆ ಮಾಡ್ಕೋತೀನಿ ಅಂತ ಮಾರ್ಕೋಬಿಟ್ಟ ಆ ವೈಂತ ವಿರೋದೆಲ್ಲ ಹಂಗೆ ಕಿತ್ಕೊಬಿಟ್ಟು ಮೂರು ನಾಮ ಹಾಕಿ ತಿರುಪತಿ ಕಳಿಸ್ಬಿಡ್ಬೇಕು. ಇವತ್ತ
ಮಾತಾ ಮಾಡ್ತಾವ? ಏನು ಇಲ್ಲ, ನಿಮ್ದಕ್ಕೆ ನಮಗ್ ಕೊಟ್ಬಿಟ್ರೆ ನಮ್ದಕ್ಕೆ ನಿಮಗ್ ಕೊಟ್ಬಿಟ್ರೆ ಅದೇ ಸಾಕು ಅಂತ ಯೋಚನೆ ಮಾಡ್ತಾ ಇಬ್ಬರ್ದಕ್ಕೆ ಸೇರಿದ್ರೆ ಒಂದಾಗ್ತಾವು. ಈಗ ಕಾನ ಬೋಲ್ತಾವ ನೀನ್ ಬೋಲ್ರೆ ತಾನೆ ನನ್ ಕುಣಿಯಕ್ಕೆ ನಿಮ್ದಕ್ಕೆ ಕಾನ ಬೋಲ್. ಅಯ್ಯಯ್ಯೋ, ನೀನೇನೋ ಹಾಕಕ್ ಬಂದಿದ್ಯ, ನನ್ನ ಹಾಕ್ಸ್ಕೊಳಕ್ ಏನು ತಂದೆ ಇಲ್ಲ. ಅರೆ ಚೆನ್ನಿ, ನಿಮ್ದು ಹಾಕ್ಸ್ಕೊಳೋದು ಏನು ಇಲ್ಲ ಅಂದ್ರೆ ನಮ್ದಿಗೆ ಬುಟ್ಟಿಗೆ ಕೊಡ್ತಾ ಕೊಟ್ಬಿಡ.
ಮಗ ಬಾಳ ಇಟ್ಟಿಗೆ ಬಂದ್ಬಿಟ್ಟದೆ. ಕುದುರೆ ಕುದುರೆ ಹೆಂಗೆ ಸಿಗ್ತದ ಅಲ್ಲಿ ನ್ಯಾ ತಕ್ಕಳದಯ್ಯ. ಸರಿಯಾಗದ ನನ್ಗ ಹಿಂಗ ಬುದ್ಧಿರದಂದ್ರ ಇದು ಯಾವುದೋ ಕೊಲಿದವನೇ ಇರ್ಬೇಕು, ಇಲ್ಲ ಭೂಕಂಪ ಆಗಿರ್ಬೇಕು. ನೋಡೇ ಬಿಡ್ತೀನಿ ಇರೋದ್ ಮೂರಡಿ ಭೂಕಂಪ ಅಂತೂ ಆಗಿಲ್ಲ, ಯಾಕಂದ್ರೆ ನೀವೆಲ್ಲ ಹಿಂಗೆ ಇಲ್ವಾ, ನೀವು ಸತ್ತೋಗ್ರಿ ಭೂಕಂಪ ಆಗಿದ್ರೆ. ಯಾವನಯ್ಯ ನೀನು, ಅಲ್ಲ ಗಾಳಿ ದೆವ್ವ ಬೀಸ್ತು ಕೆಡುತ್ತ ಅಂತ ಏನೇನ ಮಾತಾಡ್ತಯ್ಯ, ಯಾಕೆ ಹೆಂಗ ಮೈಗೆ ಹಂಗೆಲ್ಲ ಹಂಗೆಲ್ಲ ಕಚ್ಚನಿ ಸಾರಿ ಒಳ್ಳೆ ದನ ಸಿದ್ದಪ್ಪನ್ ಕ್ವಾಣ್ ಬತ್ತಲ್ಲ ಹಂಗ ಕೂತ್ಬಿಟ್ಟು ನನ್ನ ಹಿಂಗೆ ಕೆರ್ಗ್ಬಿಟ್ಟೆ ಅಲ್ಲ, ನಾ ಏನಾಗಿದನೋ ತೋರಿಸಿ ನೋಡ್ದ್ಯಾ ಏನಾಗಿದ್ಯಾ, ಎಲ್ಲ ಇರೋ ಜಾಗದಲ್ಲಿ ಅದೇನು ಉದ್ರೋಗಿಲ್ವಲ್ಲ ನೋಡು. ಏನ್ ಗೊತ್ತಾ, ನಾನು ನಿಂಗೆ ಡಿಕ್ಕಿ ಹೊಡೆದ್ರು ನೀನು ನಂಗೆ ಡಿಕ್ಕಿ ಹೊಡೆದ್ರು ಬೀಳೋದ್ ನಾನೇ ಅಂತ ಗೊತ್ತು. ನನ್ ಕನ್ನಡಕ ಎಲ್ಲ ಹುಡ್ಕು ಎಲ್ಲಿ ನೋಡಿ ಸಾಮಾನ್ಯ ಅವಂದೇ ಅವ್ನ ನೆಟ್ವರ್ಕ್ ಇಟ್ಕೊಳಕ್ ಬರಕಿಲ್ಲ ಕೇಳಕ್ ಬರ್ತಾನೆ. ಈ ಕನ್ನಡಕನ ಹಿಂಗ್ ಮಾಡ್ದಿಲ್ಲ ಅಕಸ್ಮಾತ್ ಒಳಗೆ ನೋಡ್ರಿ ಅವ್ನ ಸಾಮಾನ್ ಅವಂದೇ ಉದ್ರೋಗದೆ, ಇನ್ನ ಅವನ್ ಮಾಡಿದ ಮನ್ಸಲ್ಲಿ ಎತ್ತು ಅವ್ನ ದೇಹದಲ್ಲಿ ಏನೇನ್ ಉದ್ರೋಗಿದಾವ ಯಾರಿಗ ಗೊತ್ತು. ಬಿತ್ ತೋರ್ಸ್ಬಿಡ್ತೀನಿ ಏನ ಜಿಪ್ನ ಜಿಪ್ಪು ನೀನ್ ಹಾಗೆ ಬಂದು ಡಿಕ್ಕಿ ಹೊಡೆದಲ್ಲ ಅದೇ ಶನಿ. ಅಲ್ಲ ಕಣಯ್ಯ ನನಗ್ ತಿಂದಿ ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ಬಂದ್ ನಿನ್ ಡಿಕ್ಕಿ ಹೊಡೆದೆ. ನಿನ್ ಕಣ್ಣಿಗೆ ಏನ ತಿರುಕೊಂಡಿದ್ದೀನಿ ಕಾಲ್ ಎಕರೆ ಹಾಕಿದೆಯಾ ಯಾಕೆ ಯಾಕೆ ಬರ್ಬೇಕಿತ್ತ ಎಕರೆ ತಕ್ಕ ಹೊಡಿ, ನಾ ಏನಾರ ಮನ್ಸ ಆಗಿದ್ರ ಇಲ್ಲೇ ಇರ್ತೀನಿ ಇಲ್ಲಾಂದ್ರೆ ದೈ ಆಗಿರೋ ಹೊಡಕಿತ್ ಬಿಡ್ತೀನಿ. ಯಾಕೆ ಹೇಳು ಯಾಕೆ ದೈಗೆ ಎಕರೆ ಆಗಲ್ವ ಅಂತ ನೋಡಿ ನಿನ್ನಂಗೆ ಎರಡ್ ಕೈ ನಗೋವ ನಂಗೋವ ಇನ್ನೇನ್ ಬೇಕು ಎರಡ್ ಕಣ್ಣು ಅವ ಸರಿ ಮೂಗು ಅದ ಎಲ್ಲ ಇರೋ ಜಾಗದಲ್ಲ ಅಮ್ಮಿಕಣ್ಣಲ್ಲಿ ಒಂಚೂರು ಹೇಳ ಅವ್ರಿಗೆ ಏನ್ ತೋರಿಸಿ ತೋರಿಸಿ ಹೇಳ್ತಾ ಇದ್ಯಾ ಕಣ್ಣಯ್ಯ. ದನಕ್ ಬಂದಂಗ್ ಡಿಕ್ಕಿ ಹೊಡೆದು ನನ್ನ ಎಲ್ಲ ನನ್ನ ಟಮಾಟೆ ಹಣ್ಣು ಉದ್ರೋಗಿ ಅಲ್ಲ ಕಣಯ್ಯ, ನನ್ನ ಟಮಾಟೆ ನೆಲಕ್ ಬಿದ್ದು ಹಾಳು ಮಾಡಿಸ್ತಾರೆ. ಈಗ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ, ನಿಂದು ಹೋಗಿರೋದೇನು ಟಮಾಟೆ ಹಣ್ಣು ನಂದೇನು ಹೋಗಿಲ್ಲ ಹೋಗಿರೋ ಟಮಾಟೆ ಹಣ್ಣು ಅಷ್ಟೇ ತಾನೇ. ಹಿಂಗೆ ಚೌಡಿತಕ್ ಹೋಗು ಹೋಗ್ಬಿಟ್ಟು ಚೌಡಿಯಿಂದ ಕೆಳಕ್ ಹೋದ್ರ ಒಂಟಿ ಮೇಸ ಅಂತ ಅಂದ್ಬಿಟ್ಟು ಎರಡ್ ಎಕರೆಕ ಟಮೋಟ ಹಾಕನ. ನೀ ಹೋಗಿ ಕೇಳು ಟಮೋಟ ಬೇಕು ಕುಳ್ಳ ಹೇಳ್ದ ಅಂತ ಅಂದ್ಬಿಟ್ಟು ಅಂದ್ರ ಚೆಲುವ ಅಂತ ಚೆಲುವ ನಿನ್ಗ ಪುಟ್ಟಿನ ಕೊಟ್ಬಿಟ್ಟು ಕಲಿಸ್ತಾನ ನೀ ಅವ ಸರಿ ಇಲ್ಲ ಬಿಡು ಕಣ್ಣುಗಿಂಡು ಹೊಡಿತಾನ ಹಂಗೇನಾರ ಮಾಡ್ಬಿಟ್ಟು ಅವ ಅವ್ನ ಎತ್ತಿಗೆ ಡೈವರ್ಸ್ ಕೊಟ್ಬಿಟ್ಟು ನಿಂಗ ತಾಲಿ ಕಟ್ಬಿಟ್ರ ನೀನು ಬೇರೆ ಎಲ್ಲೂ ನಾಟ್ಕಾಡಂಗಿಲ್ಲ, ನಾನು ಚೋರ್ನಲ್ಲಿ ನಾಟ್ಕಾಡಂಗಿಲ್ಲ. ಯಾಕೆ ಹೇಳು, ಅವ್ನ ಎತ್ತಿ ನಿಂಗ ಬಕಡಿ ತಕೊಂಡು ಅವ್ರ ಹೂವ ನನ್ಗ ಎಕಡ ತಕೊಂಡು ಹೊಡಿತಾರೆ ಹೊಡಿತಾನೇ. ಅಲ್ಲ ಕಣ್ಣ ನಾನೇನ್ ಮಂಡ್ಯಾಗಿಂದ ಬರ್ಗೆಡ್ಕ ನಿಂತ್ಕೊಬಿಟ್ಟಿದೀನ ಅಂತ ಅವಂತ ಟಮಟ ಹಣ್ಣು ತರಕ್ಕೆ. ಏ ನಂದೇ ಉದ್ರಾಗಿರೋ ಟಮಟ ಹಣ್ಣು ಎಲ್ಲ ಆಯ್ಕೊ ಹೊಟ್ಟೋಗ್ರಿ ಇವ್ನ ಅವಂತ ಕ್ಯಾಕ್ಲ ನಾನು ಟಮಟ ಹಣ್ಣು ತರಕ್ ಹೋಗ್ಲಿ. ಏನ್ ಮಾಡ್ತಿದ್ಯಾ ನೀನು ಚನ್ನಿ? ಏನು ನನ್ಗೊಂದು ಮಾಡ್ತೀಯಾ? ನೀನೇ ನನಗ್ ಮಾಡಿಯೋ ಇಲ್ಲ ನಾನೇ ನಿನ್ ಮಾಡೋ ಯಾರಿಗೊತ್ತು ಅದೇನ್ ಹೇಳು. ನಾನ್ ಹಿಂಗ ಅವಾಗ್ಲೇ ಹೇಳ್ದೆ ತಾನೆ, ನೀನ್ ಹಂಗ್ ಮಾಡಿದ್ರು ನಾನು ನಿಂಗ್ ಮಾಡಿದ್ರು ಎರಡು ಒಂದೇಯಕ್ಕೆ. ಇವಾಗ ಈಗ ನಾ ಯಾರು ಅಂತ ಗೊತ್ತಾಯ್ತು. ನೀನಾ? ನೀನ್ ಯಾರು ಮಾಡು ಅಂತ ಹೇಳಬಗಳ ನಾಯಿ? ಹಂಗಲ್ಲ ಚನ್ನಿ, ನನ್ಗೊಂದ್ ಕೆಲ್ಸ ಆಗ್ಬೇಕು ಮಾಡ್ತೀಯ. ಕೆಲ್ಸನ? ಏನದು? ನೀನು ಹೆಂಗಿರು ಈ ನಾಕ ಕಲೆಕ್ ಬಂದ್ಬಿಟ್ಟಿದೆ, ನನ್ಗೂ ಸಾಲ ಮಾಡ್ಕೊಬಿಟ್ಟನಿ. ಒಂದ್ 10 ಲಕ್ಷ ರೂಪಾಯಿ ಸಾಲ ಅದ ಅನ್ಕೋ, ನೀನು 10,000 ರೂಪಾಯಿ ಬದ್ಲು 2,000 ರೂಪಾಯಿ ನನ್ಗೋಸ್ಕರ ಡಿಸ್ಕೌಂಟ್ ಕೊಟ್ಬಿಟ್ರ ಅದೇ ನಿನ್ನ ನಿನ್ ಹೆಸರು ಹೇಳ್ಕೊಂಡು ಬದಿಕೊಡ್ತೀನಿ. ನೀನ್ ಯಾವ ಊರ್ ದೊರೆ ಅಂತ ನಾನು ನಿನ್ ಸಾಲ ಕೊಡ್ಬೇಕು? ಯಾವ ಮಗ ಬಿಟ್ಟು
ಹಂಗೆಲ್ಲ ಚೆನ್ನೆ ಒಂದ್ಸರಿ ಕಂಡ್ಬಿಟ್ಟು ನೋಡು. ನಿಂದ ಹಾಕ ನೋಡ್ತೀನಿ ಕಂಡ್ಬಿಟ್ಟು. ನೋಡಿ ಜಿಪ್ನು ಹಾಕವ್ನಿ, ಇನ್ನೇನ್ ಹಾಕ್ಬೇಕು? ನಾನು ಹೇಳಿದ್ದು ಜಿಪ್ ಅಲ್ಲ, ಕನ್ನಡಕ ಹಾಕೋ. ಕನ್ನಡಕ ಕನ್ನಡಕ ಹೊಡೆದಾಕ್ಬಿಟ್ಟು ಇನ್ನೇನು ಚೆನ್ನಾಗಿದ್ಯಾ? ಹಂಗೆಲ್ಲ ಇವಾಗ ಯಾವ ಊರಂತ ನನ್ ಗೊತ್ತಾಯ್ತಲ್ವಲ್ಲ. 2013 ಅಲ್ಲಿ ನಾನೇ ಸರ್ದಾರ. ಐ ಪಿ ಎಲ್ ಮ್ಯಾಚ್ ಬತ್ತು ನೋಡು, ಬೆಂಗಳೂರು ಸೋತೋಯ್ತು. ನಾವ್ ಹಿಂಗ್ ಬಿದ್ದೊಂದು ಶೇರ್ ಮಾರ್ಕೆಟ್ ಹೆಂಗ್ ಬಿದ್ದೋಯ್ತು ಅಂತ ಬಿದ್ದೇ ಹೋದ್ನು. ಇನ್ನೂ ಎದಳಕ್ ಆಗಿಲ್ಲ. ಐ ಪಿ ಎಲ್ ಬೆಂಗಳೂರು ಗೆಲ್ಲಿಲ್ಲ, ನಮ್ ಶೇರ್ ಮಾರ್ಕೆಟ್ ಎದರ್ಲಿಲ್ಲ. ಇಷ್ಟೊಂದು ನನ್ ಬಗ್ಗೆ ಮಾತಾಡ್ತಾ ಇದ್ರೆ ಬಾಯ್ಲಿ ಕಡೆ ಯಾರು ಇರ್ಬೋದು? ಇದು ಬರ್ಲೇ ಇಲ್ಲಿ ನೋಡು ಮೇಲಿಂದ. ಏನೋ ಅವಾಗ ಹೆಂಗಿದ್ದೆ, ಇನ್ನು ಹಂಗೆ ಅವನೆ ಮೂರಡಿ. ಒಳ್ಳೆ ಗ್ಯಾಪಿಸ್ಕೊಂಡಿಲ್ಲ ನಾ ಯಾರ ಅಂತ. ಎಲ್ಲೋ ಹೋಗಿದ್ದೆ ಇಷ್ಟ ದಿನ? ಅಯ್ಯೋ ಸಾಲ ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗೆ ಚಿಕ್ಕಳಿಂದ ಹೋಗ್ಬೇಕಾದ್ರ ಯಾರೋ ಸಾಂಗ್ ಕಲಿಸ್ತೀನಿ ಅಂತ ಹೇಳಿದ್ರು. ಆರ್ಕೆಸ್ಟ್ರಾದವ್ರಿಗೆ ಇವಾಗ ಸಾಂಗ್ ಹೇಳ್ತಾ ಇದ್ದೆ. ಸರಿ, ಹಾಡ್ ಕಲಿತಾ ಇದ್ಯಾ? ಹೌದು. ಏ ಹೆಂಗಿದ್ರ ಅಪರೂಪಕ್ಕೆ ಸಿಕ್ಕಿನ ಒಂದೇ ಒಂದು ಹಾಡು ಹೇಳ್ಕೊಡು ನನ್ಗೆ. ಆಡ್ತಾನೆ ಒಂದೇ ಒಂದು ಜಾನಪದ ಹಾಡು ಅಷ್ಟೇ ತಾನೆ ಹೇಳ್ಕೊಡ್ಬೇಕು. ಯಾರ ಜೊತೆಗೆ ಡ್ಯಾನ್ಸ್ ಮಾಡೋದಪ್ಪ? ಮಾತಲ್ಲಿ ಮಳ್ಳ ಮಾಡ್ತಿ ವರ್ಸಾಕ್ ಹಿಂಗಾರ್ತಿ ಸಿಗವಲ್ಲಿ ಕೈಗೆ ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಹುಂಗ ಏನೇತಿ ಮನ್ಸು ಮಂದ್ಯ ಆಗೇತಿ ನನ್ನ ತಾಲಿಯ ಸಾಲ ಮಾಡಿ ತಂದೆ ಮಂಗಾಡಿ ಪರಿಹಾರ
ನೀನ್ ಹಂಗ್ ಬರ್ಲ ಹುಷಾರು ಇವಾಗ ಒಂದ್ ಕಪರಯ ಬತ್ತ ನೀವು ಸರ್ ನೀನ್ ಎಲ್ಲೆಲ್ಲೇ ಹುಡ್ಕೋದು ಹೇಳು ನಾನು ಏನ್ ಹುಡ್ಕಿದ್ದೆ ಮಾವ ಏನ್ ಸಮಾಚಾರ ಯಾಕಂದ್ರ 18 ವರ್ಷ ತುಂಬಿ 19 ಬಿಟ್ಟಿದೆ ಯಾವಾಗ ಹೊಡ್ಕೊಂಡ್ ಹೋದ್ರ ಆಮೇಲೆ ನಮ್ಮ ಗತಿ ಈ ಊರಲ್ಲಿ ಯಾರ್ಗೈತೆ ಮೆತ್ತು ಮಾತಾಡಿ ಅಷ್ಟೇ ನಮ್ಮ ಹುಡ್ಡಿ ಕಲ ಸರಿಲ್ಲ ಹೌದಾ ಆ ಕಿವಿಗೆ ಏನಾರ ಬಿದ್ರ ನಿನ್ನ ಆರೋಗ್ಯದಲ್ಲಿ ಹುಡ್ಕೊಂಡ್ ಹೋಗ್ತಾನ ಅದ್ ಯಾರಂತ ಒಂದ್ಸಲ ತೋರ್ಸು ಧೈರ್ಯ ಅಂದ್ರೆ ನಾನು ನೋಟೇ ಬಿಡ್ತೀನಿ ತೋರ್ಸ ಕಾಣಲ್ಲ ಎಲ್ಲೂ ಕಂದು ಕಾಣಲ್ಲ ಅವನು ಕಾಣೋ ಕಣ್ಗೆ ಕಾಣೋದು ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಮ್ಮವ ಸರಿ ಬರಲ್ಲ ನೋಡು ಮವ ಎಲ್ಲಾದ್ರೂ ಸುತ್ಕೊ ಬಂದಿ ನೊಂದೇ ಒಂದ್ ಓಣಿ ಐತೆ ಸುತ್ಕೊ ಬಂದ್ಬಿಡ್ತೀನಿ ನಾನ್ ನಿನ್ ಬರ್ತೀನಿ ನಾವು ಕೊಟ್ಟ ಅಂದ್ರ ಸುತ್ತಳಂತ ಸುತ್ತಳು ನನಮೆ ಮನೆಗ ಯಾಕೆ ಹೊಟ್ಟೆಗೆ ಏನಾದ್ರು ಮಾಡಾಕು ಅಂತ ಮಾಡಕ್ತಿ ಚೆನ್ನಾಗ್ ಬಾರ್ಸು ಉಳ್ಮೆ ಬಾರ್ಸಿ ಬಾರ್ಸಿ ನಿಂಗ ಆಗಿರೋದ್ ನೀನು ಸಣ್ಣಕ್ಕೆ ಬಾಟಿಗೆ ಹೋಗುಮ್ಮ ಮಾಡಕದ್ದು ಒಯ್ದು ಅಂತ ಇರ್ತಾನೆ ಸರಿ ಬಾ ಆಯ್ತು ಹೋಗೋಣ